ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ರೋಮನ್ ರೈನ್ಸ್ ಅವರ ನೆಕ್ಸ್ಟ್ ಚಾಲೆಂಜರ್ ಯಾರು ಅಂತ ನಮ್ಗೆ ಮಂಡ್ಯ ನೈಟ್ ರೋಲಿ ಒಂದು ಹಿಂಟ್ ಸಿಕ್ಕಿದೆ ಎಸ್ ಅದೇನು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಸರ್ವೈವರ್ ಸಿರೀಸ್ ವಾರ್ ಗೇಮ್ ಅಲ್ಲಿ ನಮಗೆ ಡಿ ನೆಂಬ್ರೋ ಸೇಕೆ ಜಾನ್ ಮಾಕ್ಸ್ಲಿ ಅವರು ನೋಡೋದಿಕ್ಕೆ ಸಿಗ್ತಾರಾ ಎಸ್ ಸಖತ್ ಶಾಕಿಂಗ್ ಆಗಿದೆ ಇದನ್ನ ಕೇಳೋದಿಕ್ಕೆ ಎಸ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಗು ಮುಂಚೆ ನಮಗೆ ಪ್ರೆಸ್ ಕಾನ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತಾ ಎಸ್ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೀವೇನ್ ಮಾಡಬೇಕು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಮ್ಮ ಮೊದಲನೇ ಅಪ್ಡೇಟ್ ಕಡೆ ಬರುದಾದ್ರೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ ಆಲ್ಮೋಸ್ಟ್ ಎಲ್ಲಾ ಮ್ಯಾಚಸ್ ಗಳು ಕನ್ಫರ್ಮ್ ಆಗಿದೆ ಅಂತ ಗೊತ್ತಾಗಿದೆ ನಮಗೆ ಐದು ಮ್ಯಾಚಸ್ ಇರುತ್ತೆ ಅಂತ ಒಂದು ಅಪ್ಡೇಟ್ ಬಂದಿತ್ತು ಅಂಡ್ ಈಗಾಗಲೇ ಐದು ಮ್ಯಾಚಸ್ ಗಳು ಕೂಡ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು ಹೇಳ್ಬೋದು ಮೊದಲನೇದಾಗಿ ನಮಗೆ ಎಜೆ ಸ್ಟೈಲ್ ವರ್ಸಸ್ ಫಿನ್ ಬ್ಯಾಲರ್ ಅವರ ನಡುವೆ ಮ್ಯಾಚು ಕನ್ಫರ್ಮ್ ಆಗಿದೆ ಇದಾದಮೇಲೆ ಸ್ಮ್ಯಾಕ್ ಡೌನ್ ವುಮೆನ್ಸ್ ಗೆ ರಾಂಡಾ ರೌಜಿ ವರ್ಸಸ್ ಬ್ಲ್ಯಾಕ್ ಆರ್ಟ್ ಅವರ ನಡುವೆ ನಮಗೊಂದು ಮ್ಯಾಚ್ ಕನ್ಫರ್ಮ್ ಆಗಿದೆ ಅದಾದಮೇಲೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ತ್ರಿಪಲ್ ಥ್ರೆಡ್ ಮ್ಯಾಚ್ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು ಸೆತ್ರೋಲಿನ್ಸ್ ಆಸ್ಟನ್ ಥಿಯರಿ ಬಾಬಿ ಲ್ಯಾಶ್ಲಿ ಅವರ ನಡುವೆ ನಂಗಂತೂ ಈ ಮ್ಯಾಚ್ ಬುಕ್ ಆಗಿದೆ ನೋಡಿ ಸಾಕತ್ ಖುಷಿ ಆಯಿತು ನಾನು ನಿಮ್ಗೆ ಹೇಳಿದ್ದೆ ತ್ರಿಪಲ್ ಥ್ರೆಡ್ ಮ್ಯಾಚು ಅಥವಾ ಫ್ಯಾಟಲ್ ಫೋರ್ ಬುಕ್ ಆಗುತ್ತೆ ಅಂತ ಸೊ ತ್ರಿಪಲ್ ಥ್ರೆಡ್ ಮ್ಯಾಚ್ನ ಡಬ್ಲ್ಯೂ ಡಬ್ಲ್ಯೂ ಬುಕ್ ಮಾಡಿದೆ ಅಂತ ಹೇಳ್ಬೋದು ಇದಾದ ಮೇಲೆ ವುಮೆನ್ಸ್ ವಾರ್ ಗೇಮ್ ಮ್ಯಾಚು

ಕಾಯ್ತಾ ಇದ್ದೀನಿ ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ಅನ್ಸುತ್ತೆ ಭಾನುವಾರ ಬೆಳಿಗ್ಗೆ ಐದು ವರೆಗೆ ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ಪ್ರೆಸ್ ಕಾನ್ಫರೆನ್ಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಬಹುದು ಕ್ರೌನ್ ಜೋಲ್ಗೂ ಮುಂಚೆ ನಡೆದಂತಹ ಪ್ರೆಸ್ ಕಾನ್ಫರೆನ್ಸ್ ಗೆ ಎಲ್ಲರೂ ಕೂಡ ಹೇಗೆ ಹೇಗೆ ಕಾಯ್ತಾ ಇದ್ರು ಅಂತ ಅಂಡ್ ಪ್ರೆಸ್ ಕಾನ್ಫರೆನ್ಸ್ ಮೇಲೂ ಕೂಡ ಮ್ಯಾಚ್ಗೋಸ್ಕರ ಇನ್ನು ಕೂಡ ಹೈಪ್ ಆಗಿದ್ರು ಜನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆಗಾಗ ಆಗಿದೆ ಅಂಡ್ ಮ್ಯಾಚ್ ಇನ್ನೇ ಹೆಂಗಿರುತ್ತೆ ಅಂತ ಸಖತ್ತು ಹೈಪ್ ಆಗಿದ್ರು ಅಂಡ್ ಒಂದು ಅಪ್ಡೇಟ್ ಕೂಡ ಬಂದಿತ್ತು ಕ್ರೌನ್ ಜೇಲಲ್ಲಿ ಪ್ರೆಸ್ ಕಾನ್ಫರೆನ್ಸ್ಗೆ ಸಿಕ್ಕಂತಹ ರೆಸ್ಪಾನ್ಸ್ನ ನೋಡಿ ಡಬ್ಲ್ಯೂ ಡಬ್ಲ್ಯೂ ಇನ್ನು ಪ್ರತಿ ಪಿ ಪಿ ವಿಗೂ ಮುಂಚೆ ಒಂದು ಪ್ರೆಸ್ ಕಾನ್ಫರೆನ್ಸ್ನ ಇಡುತ್ತೆ ಅಂತ ಸೊ ಪ್ರತಿ ಪಿ ಪಿ ವಿಗೂ ಮುಂಚೆ ಪ್ರೆಸ್ ಕಾನ್ಫರೆನ್ಸ್ನ ಇಡ್ರಿ ಬಿಡ್ರಿ ಬಟ್ ವರ್ಷದ ಮೇಯ್ನ್ ಶೋಗಳಿರುತ್ತಲ್ಲ ಅಂದರೆ ಕ್ರೌನ್ ಜುವಲ್ ಆಗಿರ್ಬೋದು ಅಥವಾ ಸೌದಿ ಅರೇಬಿಯಾದ ಪೇಪರ್ವಿ ಆಗಿರ್ಬೋದು ಅಥವಾ ಸರ್ವೈವರ್ ಸೀರೀಸು ಸಮರ್ ಸ್ಲ್ಯಾಮು ರಾಯಲ್ ರಂಬಲ್ಲು ರಸಲ್ ಸೊ ಈ ಇಷ್ಟು ಪೇಪರ್ಗಳಿಗೆ ಪ್ರೆಸ್ ಕಾನ್ಫರೆನ್ಸ್ ನ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸರ್ವೈವರ್ ಸೀರೀಸ್ ಕೂಡ ತುಂಬಾ ದೊಡ್ಡ ಶೋ ಅಂತ ಹೇಳ್ಬೋದು ನಾಲ್ಕು ಮೇಜರ್ ಶೋಗಳಲ್ಲಿ ಸರ್ವೈವರ್ ಸೀರೀಸ್ ಒಂದಾಗಿರೋದ್ರಿಂದ ಪ್ರಾಬಬ್ಲಿ ಸರ್ವೈವರ್ ಸೀರೀಸ್ಗೂ ಮುಂಚೆ ನಮಗೊಂದು ಪ್ರೆಸ್ ಕಾನ್ಫರೆನ್ಸ್ ನೋಡೋದಕ್ಕೆ ಸಿಗಬಹುದು ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಸೊ ಈ ಪ್ರೆಸ್ ಕಾನ್ಫರೆನ್ಸ್ ನೋಡೋದಕ್ಕೆ ಸಿಕ್ಕ್ರೆ ಶನಿವಾರ ನೈಟ್ ನಮಗೆ ಯೂಟ್ಯೂಬ್ ಚಾನಲ್ ನೋಡೋದಕ್ಕೆ ಸಿಗುತ್ತೆ ನಾನು ಕೂಡ ವಿಡಿಯೋ ಮಾಡ್ತೀನಿ ನೈಟ್ ಅಂಡ್ ನೈಟ್ ವಿಡಿಯೋ ಮಾಡಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಬೆಳಿಗ್ಗೆ ಎತ್ ಕೂಡ ನಮಗೆ ಸೀರೀಸ್ ವಾರ್ ಗೇಮ್ ನೋಡೋದಕ್ಕೆ ಸಿಗೋದ್ರಿಂದ ನಾನು ನೈಟ್ ಅಂಡ್ ನೈಟ್ ವಿಡಿಯೋ ಮಾಡಬೇಕಾಗುತ್ತೆ ಡಬ್ ಡಬ್ಲ್ಯೂ ಪ್ರೆಸ್ ಕಾನ್ಫರೆನ್ಸ್ನ ನಡೆಸಿದ್ರೆ ಇನ್ನು ಇದಿನ್ನೂ ಕೂಡ ಅಫಿಷಿಯಲ್ ಆಗಿಲ್ಲ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗುತ್ತೆ ಅಂತ ರೂಮರ್ಸ್ ಬರ್ತಾ ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ಪ್ರೆಸ್ ಕಾನ್ಫರೆನ್ಸ್ ಏನಾದರೂ ಆದರೆ ಸೂಪರ್ ಆಗಿರುತ್ತೆ ಸೊ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಒಂದು ಕಂಟೆಂಟು ಸಿಕ್ಕಂ ಆಗುತ್ತೆ ಸೊ ನೋಡೋಣ ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೋ ಇಲ್ವಾ ಅಂತ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೋಮನ್ ರೈನ್ಸ್ ಅವರ ನೆಕ್ಸ್ಟ್ ಅಪೋನೆಂಟು ಯಾರಾಗ್ತಾರೆ ಅಂತ ಡಬ್ಲ್ಡಬ್ಲ್ಯೂನೇ ಒಂದು ಹೆಂಟ್ನ ಬಿಟ್ಕೊಟ್ಟಿದೆ ಅಂತ ಹೇಳ್ಬೋದು ಇವತ್ತಿನ ಮಂಡೇ ನೈಟ್ ರೋ ಅಲ್ಲಿ ಆ್ಯಂಡ್ ನಾನು ನಿಮಗೆ ವಿಡಿಯೋ ತಿಳಿಸಿ ಹೇಳಿದ್ದೆ ಪ್ರಾಬಬ್ಲಿ ರೋಮನ್ ರೈನ್ಸ್ ಅವರ ನೆಕ್ಸ್ಟ್ ಅಪೋನೆಂಟ್ ಶೇಮ್ ಎಸ್ ಅವರು ಆಗುವಂಥ ಚಾನ್ಸಸ್ ಇದೆ ಸೊ ಶೇಮ್ ಎಸ್ ಅವರು ಆಗ್ಬೋದು ಬಟ್ ಅಲ್ಲಿಗೆ ಕೆವೆ ನೋವನ್ಸ್ ಅವರು ಬಂದಾಗ ಸಿಕ್ಕಂತಹ ಪಾಪ್ನ ನೋಡಿ ಡಬ್ಲ್ಯೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು ಶೇಮ್ ಅವರ ಅವ್ರನ್ನ ನೆಕ್ಸ್ಟ್ ಅಪೋನೆಂಟ್ ಮಾಡೋಣ ಅಥವಾ ಕೆವಿನ್ಸ್ ಅವ್ರನ್ನ ನೆಕ್ಸ್ಟ್ ಅಪೋನೆಂಟ್ ಮಾಡೋಣ ಅಂತ ಆ್ಯಂಡ್ ಇವತ್ತು ಮಂಡೆ ನೈಟ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವ್ರು ಹೇಳ್ತಾರೆ ನಾನು ವಾರ್ ಗೇಮ್ ಗೆ ಬರೋದಕ್ಕೆ ಮೇನ್ ರೀಸನ್ ರೋಮನ್ ರೈನ್ಸ್ ಅವರು ಸೊ ವಾರ್ ಗೇಮ್ ಅಲ್ಲಿ ಬ್ಲಡ್ ಲೈನ್ ನೋಡ್ಕೊಂಡಾದ್ಮೇಲೆ ನಾನು ರೋಮನ್ ರೈನ್ಸ್ ಅವರ ಟೈಟಲ್ ಮೇಲೆ ಹೋಗ್ತೀನಿ ಆ್ಯಂಡ್ ಟೈಟಲ್ನ ಎಂಡ್ ಮಾಡ್ತೀನಿ ಅವರ ಟೈಟಲ್ ರೈನ್ನ ಆ್ಯಂಡ್ ನಾನು ಅದನ್ನು ಹಾಕೋ ಮುಂಚೆನೇ ಎಂಟ್ ಮಾಡ್ತಾ ಇದ್ದೆ ಬಟ್ ಅವರ ನಂಬರ್ಸ್ ಗೇಮು ಗೇಮಿಂದ ನನಗೆ ಎಂಟ್ ಮಾಡೋದಕ್ಕೆ ಆಗಲಿಲ್ಲ ಬಟ್ ಈ ಬಾರಿ ನನ್ನನ್ನು ಯಾರು ಕೂಡ ತಡೆಯೋದಕ್ಕೆ ಆಗೋದಿಲ್ಲ ರೋಮನ್ ರೈನ್ಸ್ ಅವರ ಟೈಟಲ್ ರೈನ್ನ ಎಂಟ್ ಎಂಡ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಸೊ ಪ್ರಾಬಬ್ಲಿ ನಮಗೆ ಈ ಬಾರಿಯೂ ಕೂಡ ರಾಯಲ್ ರಂಬಲಲ್ಲಿ ಅಥವಾ ನೆಕ್ಸ್ಟ್ ಅಪೋನೆಂಟ್ ಆಗಿ ರೋಮನ್ ರೈನ್ಸ್ ಅವರಿಗೆ ಕೆವಿನ್ ರಾಯನ್ಸ್ ಅವರೇ ನೋಡೋದಕ್ಕೆ ಸಿಗ್ಬೋದು ಯಾಕಂದರೆ ಅವರಿಗೆ ಆ ರೀತಿ ಪಾಪು ನಮಗೆ ನೋಡೋದಕ್ಕೆ ಸಿಕ್ತು ಅವರು ಸ್ಮ್ಯಾಕ್ ಡೌನ್ಗೆ ಬಂದಾಗ ಸೊ ಆ ರೀತಿ ಪಾಪು ನೋಡೋದಕ್ಕೆ ಸಿಗಲಿಲ್ಲ ಅಂದ್ರೆ ಪ್ರಾಬಬ್ಲಿ ಶೇಮೇಶ್ವರ ನೋಡೋದಕ್ಕೆ ಸಿಕ್ತಿದ್ರು ಅಂತ ಅನ್ಕೋತೀನಿ ಗೊತ್ತಿಲ್ಲ ಇನ್ನು ಕೂಡ ಡೌಟ್ ಅಲ್ಲಿ ಇದೆ ಡಬ್ಲ್ಯೂ ಶೇಮೇಶ್ವರ್ನ ಕೆವೆನ್ಸ್ ಹಾಕೋಣ ಅಂತ ಯಾರು ಯಾರಾಗ್ತಾರೆ ಅಂತ ಅಂಡ್ ನಿಮಗೆ ಯಾರಾಗಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಡಿನ್ ಎಂಬ್ರೋಸ್ ನಮ್ಮ ಜಾನ್ ಮಾಕ್ಸ್ಲಿ ಅವರು ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಿಕ್ಕೆ ಸಿಗ್ಬಹುದು ಏನ್ ಆಯ್ತಾ ಅಂಡ್ ನೀವು ಕೂಡ ಕೇಳಬಹುದು ಅದೇಂಗ್ ಗುರು ಆಗುತ್ತೆ ನೀನೇ ಸ್ವಲ್ಪ ದಿನಗಳ ಹಿಂದೆ ವಿಡಿಯೋ ಮಾಡಿ ತಿಳಿಸಿದ್ದೆ ನಮ್ಮ ಡೀನ್ ಎಂಬ್ರೋಸ್ ಅಂದ್ರೆ ಜಾನ್ ಮಾರ್ಕ್ಸ್ಲಿ ಅವರು ಎ ಡಬ್ಲ್ಯೂ ಜೊತೆ ಹೊಸ ಕಾಂಟ್ರಾಕ್ಟ್ ಸೈನ್ ಹಾಕಿದ್ದಾರೆ ಅಂಡ್ ಅದು ಐದು ವರ್ಷ ಇದೆ ಅಂಡ್ ನೀನೇ ಹೇಳಿದ್ದೆ ಐದು ವರ್ಷದ ತನಕ ನಮಗೆ ಡೀನ್ ಎಂಬ್ರೋಸ್ ಅವರು ಡಬ್ಲ್ಡಬ್ಲ್ಯೂ ಇಲ್ಲಿ ನೋಡೋದಿಕ್ಕೆ ಸಿಗೋದಿಲ್ಲ ಅಂತ ಅಂಡ್ ಈಗ ನೀನು ಸರ್ವೈವರ್ ಸಿರೀಸ್ ವಾರ್ಗೇಮ್ಗೆ ನೋಡೋದಕ್ಕೆ ಸಿಗ್ತಾರೆ ಅಂತ ಹೇಳ್ತಾ ಇದೆಯಲ್ಲ ಅದೇಂಗ್ ಸಾಧ್ಯ ಅಂತ ನೀವು ಜರ ಸಬರ್ಗರು ಎಸ್ ಇದು ಹೇಗೆ ಸಾಧ್ಯ ಅಂತ ಹೇಳೋದಾದ್ರೆ ನಾನು ನಿಮ್ಮನ್ನ ಕೆಲವು ದಿನಗಳ ಹಿಂದೆ ಕರ್ಕೊಂಡು ಹೋಗೋದಕ್ಕೆ ಎಸ್ ಜಾನ್ಸಿನ ಅವರ ಇಪ್ಪತ್ತೈದು ವರ್ಷನೇ ಸೆಲೆಬ್ರೇಷನ್ ನಿಮ್ಗೆಲ್ಲ ನೆನಪಿರಬಹುದು ನಾನು ಕೂಡ ವಿಡಿಯೋ ಮಾಡಿದ್ದೆ ಅಂಡ್ ನಮ್ಮ ಜಾನ್ಸಿನ ಅವರು ಮಂಡೆ ನೈಟ್ ರೋ ಬಂದಿದ್ರು ಅಂತ ಹೇಳ್ಬೋದು ಅಂಡ್ ಆ ಮಂಡೇ ನೈಟ್ ಅಲ್ಲಿ ನಮಗೆ ಕೆಲವೊಂದು ವಿಡಿಯೋ ಫುಟೇಜ್ ಗಳು ನೋಡೋದಕ್ಕೆ ಸಿಕ್ತು ಅಂಡ್ ಆ ವಿಡಿಯೋ ಫುಟೇಜ್ ಅಲ್ಲಿ ನಮಗೆ ಕ್ರಿಸ್ ಜೋರಿಕ್ ಅವರು ನೋಡೋದಕ್ಕೆ ಸಿಕ್ರು ಭಿಕ್ಷ ಅವರು ನೋಡೋದಕ್ಕೆ ಸಿಕ್ಕು ಅಂಡ್ ಡೇನಿಯಲ್ ಬ್ರೈನ್ ಅವರು ನೋಡೋದಕ್ಕೆ ಸಿಕ್ರು ಸೊ ಈ ಮೂರು ಜನ ಆ ಟೈಮ್ ಅಲ್ಲಿ ಎ ಡಬ್ಲ್ಯೂ ಇದ್ರು ಅಂಡ್ ಈಗ್ಲೂ ಕೂಡ ಏ ಅಲ್ಲಿ ಇದ್ದಾರೆ ಸೊ ಈ ಮೂರು ಜನ ನಮಗೆ ವಿಡಿಯೋ ಫುಟೇಜ್ ಇದು ಮುಖಾಂತರ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದು ನೋಡೋದಿಕ್ಕೆ ಸಿಕ್ತು ಸೊ ಪ್ರಾಬಬ್ಲಿ ಡಬ್ಲ್ಯೂ ಡಬ್ಲ್ಯೂ ಕೂಡ ಅದೇ ರೀತಿ ಮಾಡುವಂಥ ಚಾನ್ಸಸ್ ಇದೆ ನಮ್ಮ ಡೀನ್ ಎಂಬ್ರೋಸ್ ಅವರ ಒಂದು ವಿಡಿಯೋ ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮಲ್ಲಿ ನೋಡೋದಕ್ಕೆ ಸಿಗ್ಬೋದು ಅವರು ಹತ್ತು ವರ್ಷ ಶೀಲ್ಡ್ ಕಂಪ್ಲೀಟ್ ಮಾಡಿದ್ದಿಲ್ಲ ಅದ್ರ ಬಗ್ಗೆ ಏನಾದರೂ ಒಂದು ಮಾತನಾಡ್ಬೋದು ಅಂಡ್ ಇದೆಲ್ಲ ಆಫ್ ಏರಲ್ಲಿ ಕೂಡ ನಡೆಯುವಂಥ ಚಾನ್ಸಸ್ ಇದೆ ಅಂದರೆ ಟಿ ವಿಲಿ ಆ ಶೋ ಮುಗ್ದಾದ್ಮೇಲೆ ಅಲ್ಲಿನ ಜನಗಳಿಗೆ ಇದನ್ನೆಲ್ಲ ಡಬ್ಲ್ಯೂ ಡಬ್ಲ್ಯೂ ಮಾಡುವಂಥ ಚಾನ್ಸಸ್ ಇದೆ ಅಂಡ್ ಆಫ್ ಏರಲ್ಲಿ ನಮಗೆ ರೋಮನ್ ಸೆಂಟ್ ಸೆಂಟರ್ ಅವರು ಒಟ್ಟಿಗೆ ಬಂದ್ಬಿಟ್ಟು ಹತ್ತು ವರ್ಷನ ಸೆಲೆಬ್ರೇಷನ್ ಕೂಡ ಮಾಡುವಂಥ ಚಾನ್ಸಸ್ ಇದೆ ಮಾಡೋದು ಆಗಿರ್ಬೋದು ಅಥವಾ ಲೆಜೆಂಡ್ರಿ ಶೀಲ್ಡ್ ಸ್ಟೈಲ್ ಅದನ್ನು ಕೂಡ ಅಂತ ಚಾನ್ಸಸ್ ಇದೆ ಸೊ ಡಿನ್ ಎಂಬ್ರೋಸ್ ಅವರು ಟೈಟನ್ ಸ್ಕ್ರೋನ್ ಸ್ಕ್ರೀನ್ ಮೇಲೆ ಬರಲಿಲ್ಲ ಅಂದ್ರೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಅನ್ಕೋತೀನಿ ಸೊ ಡೀನ್ ಎಂಬ್ರೋಸ್ ವಿಡಿಯೋ ಫುಟೇಜ್ ಮುಖಾಂತರ ತರಿಸಿದ್ರೆ ಒಳ್ಳೇದು ಅಂಡ್ ಡಬ್ಲ್ಯೂ ಕೂಡ ಈ ತರ ಪ್ಲಾನ್ ನ ಮಾಡ್ತಿದೆ ಅಂತ ಅನ್ಕೋತೀನಿ ಯಾಕಂದ್ರೆ ಹಿಂದೆ ಕೂಡ ಆಗಿದೆ ನಮಗೆ ಕ್ರಿಸ್ ಜರಿಕ್ ಅವರು ನೋಡೋದಕ್ಕೆ ಸಿಕ್ಕಿದ್ದಾರೆ ಬಿಗ್ ಶೋ ಅಂಡ್ ಡೇನಿಯಲ್ ಅವರು ಕೂಡ ನೋಡೋದಕ್ಕೆ ಸಿಕ್ಕಿದ್ದಾರೆ ಸೊ ಅದರಿಂದ ಫ್ಯಾನ್ಸ್ ಗಳೆಲ್ಲ ಹೇಳ್ತಾ ಇದ್ದಾರೆ ಪ್ರಾಬಬ್ಲಿ ಡೀನ್ ಅವರು ಕೂಡ ಅದೇ ರೀತಿ ನಮಗೆ ನೋಡೋದಕ್ಕೆ ಸಿಗ್ಬೋದು ಸರ್ವೈವರ್ ಸೀರೀಸ್ ಅಲ್ಲಿ ಅಂತ ಸೊ ನೋಡೋಣ ಏನೇನಾಗುತ್ತೆ ಅಂತ ಅಂಡ್ ಈ ರೀತಿ ಏನಾದ್ರೂ ಆಫ್ ಏರ್ ಅಲ್ಲಿ ಆದ್ರೆ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ಎಷ್ಟು ಸಕ್ಸಸ್ಫುಲ್ ನಿಮ್ಗೆಲ್ಲ ಗೊತ್ತೇ ಇರಬಹುದು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ ನಮ್ಮ ಶೀಲ್ಡ್ ನ ಸೊ ಅದರ ಹತ್ತು ವರ್ಷ ಮುಗಿದಿದೆ ಅಂಡ್ ಈ ರೀತಿ ಮಾಡಿದ್ರೆ ಕೂಡ ಒಂದು ಗೌರವ ಬೆಲೆನ ಉಳಿಸ್ಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ